ಸೇಬು ಹಣ್ಣಿಗೆ ಅಂದರೆ ಆ್ಯಪಲ್ಗೆ ಕಾಂಪಿಟೇಷನ್ ಕೊಡೋಕ್ಕೆ ಈಗ ಟೊಮೆಟೊ ಮುಂದಾಗಿದೆ. ಕಾರಣ ಅದರ ರೇಟನ್ನು ನಾನು ಮೀರಿಸಬೇಕು ಅಂತ ಟೊಮೆಟೊ ಮುಂದಾಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತೂ ಇದೆ ಟೊಮೆಟೊಗೆ. ಸೊ ಮಳೆಯಿಂದಾಗಿ ಈಗ 100 ರೂಪಾಯಿ ಗಡಿ ದಾಟಿ ಹೋಗಿದೆ. ಕೆ ಜಿ ಟೊಮೆಟೊಗೆ ಹಾಪ್ಕಾಮ್ಸ್ನಲ್ಲಿ 110 ರೂಪಾಯಿ ಇದೆ. ಆನ್ಲೈನ್ ಶಾಪಿಂಗ್ನಲ್ಲಿ 120 ರೂಪಾಯಿ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಬೆಂಗಳೂರು ಸುತ್ತಮುತ್ತ ಎಲ್ಲ ಬೆಳೆ ನಾಶ ಆಗೋಗಿತ್ತು ಮಳೆಯಿಂದಾಗಿ. ಸೊ ಹಾಗಾಗಿ ಅದರ ಪರಿಣಾಮ ಈಗ ಟೊಮ್ಯಾಟೊ ಬೆಲೆ ಗಗನಕ್ಕೇರಿದೆ. ಇನ್ನೂ ಒಂದು ವಾರ ಇದೇ ರೀತಿಯಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಟೊಮೆಟೊಗೆ ಬಂಗಾರದ ಬೆಲೆ ಬರುವ ಮೂಲಕ ಈಗಾಗಲೇ ಗ್ರಾಹಕರ ಜೇಬು ಸುಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾವಿವತ್ತು ಕೋಲಾರ ನಗರದ APMC ಮಾರುಕಟ್ಟೆಯಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಇದು ಏಷ್ಯಾದ ಅತಿದೊಡ್ಡ 2ನೇ ಮಾರುಕಟ್ಟೆ ಎಂಬ ಹೆಗ್ಗಳಿಕೆ ಪಡೆದಿರುವಂಥ APMC ಮಾರುಕಟ್ಟೆ ಆಗಿರ್ತಕ್ಕಂಥದ್ದು. ಇಲ್ಲಿಂದ ಟೊಮೆಟೊ ಬೇರೆ ಬೇರೆ ರಾಜ್ಯಗಳು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಟೊಮೆಟೊ ರಫ್ತಾಗುತ್ತೆ. ಆದರೆ ಅವಕ ಕಡಿಮೆ ಆಗಿರ್ತಕ್ಕಂಥ ಅಂದರೆ ಉತ್ಪಾದನೆ ಕಡಿಮೆ ಆಗಿರ್ತಕ್ಕಂಥದ್ದು, ಉತ್ಪಾದನೆ ಕಡಿಮೆ ಆಗಿ ಬೇಡಿಕೆ ಹೆಚ್ಚಾಗಿರ್ತಕ್ಕಂಥದ್ದು, ಪರಿಣಾಮ ಬೆಲೆ ಏರಿಕೆ ಕೂಡ ಹಾಗೆ ಆಗಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ಏನು 1 15 ಕೆ ಜಿ ಬಾಕ್ಸು ಬೆಲೆ A1 ಕ್ವಾಲಿಟಿ 1 ಕೆ ಜಿ ಬಾಕ್ಸ್ ಬೆಲೆ 1 15 ಕೆ ಜಿ ಬಾಕ್ಸ್ ಬೆಲೆ 1500 ತಲುಪಿರ್ತಕ್ಕಂಥದ್ದು. ಅಂದರೆ ಏನು ಟೊಮೆಟೊ ಬೆಲೆ ಏನಿದೆ ಅದು ಗಗನಕ್ಕೆ ತಲುಪಿರ್ತಕ್ಕಂಥದ್ದು. ಪರಿಣಾಮ ಈಗಾಗಲೇ ಏನು ಕಿಚನ್ ಕ್ವೀನು ಟೊಮೆಟೊ ಬೆಲೆ ಗಗನಕ್ಕೆ ಏರುವ ಮೂಲಕ ಸಾಕಷ್ಟು ಗ್ರಾಹಕರ ಜೇಬು ಸುಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು, ಸಾಕಷ್ಟು ಅವಕ ಕಡಿಮೆ ಆಗಿರ್ತಕ್ಕಂಥದ್ದು, ಪರಿಣಾಮ ಏನು ಮಾರುಕಟ್ಟೆಯಲ್ಲಿ ಬಹುತೇಕ ಮಾರುಕಟ್ಟೆ ಖಾಲಿ ಖಾಲಿ ಆಗಿರ್ತಕ್ಕಂಥದ್ದು. ಅಂದರೆ ಸಣ್ಣ ಸಣ್ಣ ಟೊಮೆಟೊಗೂ ಬೆಲೆ ಇರ್ತಕ್ಕಂಥದ್ದು ಈಗಾಗಲೇ. ಅಂದರೆ ಮೊದಲಂದರೆ A1 ಕ್ವಾಲಿಟಿಗೆ ಈಗಾಗಲೇ 1500ವರೆಗೂ ತಲುಪಿರ್ತಕ್ಕಂಥದ್ದು. ಆದರೆ ಇತ್ತೀಚೆಗೆ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಅಂದರೆ ಮಾರುಕಟ್ಟೆಗೆ ಟೊಮೆಟೊ ಬರುವಂಥ ಅವಕ ಅಂದರೆ ಟೊಮೆಟೊ ಉತ್ಪಾದನೆ ಕಡಿಮೆ ಆಗಿರ್ತಕ್ಕಂಥದ್ದು, ಪರಿಣಾಮ ಈಗಾಗಲೇ ಏನು ಬೆಲೆ ಏರಿಕೆ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಮಾರುಕಟ್ಟೆ ಕೂಡ ಒಂದಷ್ಟು ಖಾಲಿ ಖಾಲಿ ಆಗಿರ್ತಕ್ಕಂಥದ್ದು. ಅಂದರೆ ಫೈನ್ ಕ್ವಾಲಿಟಿ ಬರ್ತಾ ಇಲ್ಲ, ಮಳೆಯಿಂದಾಗಿ ಫೈನ್ ಕ್ವಾಲಿಟಿ ಬರ್ತಾ ಇಲ್ಲ ಅನ್ನೋಂಥದ್ದು ಸದ್ಯ ಗ್ರಾಹಕರ ಮಾತಾಗಿರ್ತಕ್ಕಂಥದ್ದು.